ಆರ್ ಫೈ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಭ್ಯರ್ಥಿಗಳು ಯಾರು ಪಿ ಜಿ ಕಲಿತಾ ಇರುವಂಥ ಅಭ್ಯರ್ಥಿಗಳು ಕೆಸೆಟ್ ಅಪ್ಲಿಕೇಶನ್ ಹಾಕುವಾಗ ಹದಿನಾಲ್ಕು ಹದಿನೈದು ಮತ್ತು ಹದಿನೈದು ಈ ಸೀರಿಯಲ್ ನಂಬರನ್ನು ಯಾವ ರೀತಿಯಾಗಿ ತುಂಬಬಹುದು ಅನ್ನೋದನ್ನು ನಾನು ತುಂಬ ಹೇಳ್ತಾ ಬರ್ತೀನಿ ಅಂತ ಭಾಳಷ್ಟು ಜನ ನನಗೆ ಮೆಸೇಜನ್ನು ಮಾಡಿದರು ಹೀಗಾಗಿ ನಾನು ಇದನ್ನು ಸಹಿತ ನಮ್ಮ ಪ್ರಾಧ್ಯಾಪಕರಿಗೆ ಮತ್ತು ನನ್ನ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿರುವಂಥ ಫ್ರೆಂಡ್ಸ್ಗಳನ್ನು ಕೇಳಿಕೊಂಡು ನಾನು ವಿಡಿಯೋ ಇದ್ದೆ ನೀವು ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ ಮತ್ತು ನಿಮ್ಮ ಸರ್ಗಳನ್ನು ಸಹಿತ ಕೇಳಿಕೊಂಡು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಫಸ್ಟು ಒಂದು ಹದಿನೈದನೇ ಕ್ವ ಹದಿನಾಲ್ಕನೇ ಕ್ವಶನ್ ಇದೆ ಅವರು ಕೇಳ್ತಾರೆ ನಿಮ್ಮ ಅರ್ಹತೆಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಈ ಕ್ವೆಶನ್ ಓದಿದ ತಕ್ಷಣ ನಮಗನ್ಸುತ್ತೆ ಇಲ್ಲಿ ಮೋಸ್ಟ್ಲಿ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಹಾಕಬೇಕೇನು ಅಂತ ನಮಗನ್ಸುತ್ತೆ ಓಕೆ ಆದರೆ ಅವರೇನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ ಯಾವುದು ಅಂತಂದರೆ ಇವನ್ನ ಕ್ಲಿಕ್ ಮಾಡಿದ ತಕ್ಷಣ ಯು ಜಿ ಸಿಯಿಂದ ಮಾನ್ಯತೆ ಪಡೆದ ಸ್ನಾತಕ ಪದವಿಯನ್ನು ಪಡೆದಿದ್ದೀರಾ ಅಂತೇಳಿ ಇವರು ಈ ಕ್ವಶನನ್ನು ಯಾಕೆ ಹೇಳ್ತಾರೆ ಅಂತಂದರೆ ಭಾಳಷ್ಟು ಫೇಕ್ ಕಾಲೇಜಸ್ಸು ಫೇಕ್ ಫೇಕ್ ಪಿ ಜಿ ಸೆಂಟರ್ಸ್ಗಳಿದ್ದಾವೆ ಅವುಗಳಲ್ಲಿ ಯು ಜಿ ಸಿ ಮಾನ್ಯತೆ ಪಡೆಯದೆ ಸುಮ್ಮನೆ ವಿದ್ಯಾರ್ಥಿಗಳನ್ನು ದೂಕ ಮಾಡುವಂಥ ಫೇಕ್ ಯುನಿವರ್ಸಿಟೀಸ್ಗಳನ್ನು ಸಹಿತ ಯು ಜಿ ಸಿ ಲಿಸ್ಟ್ ಮಾಡಿದೆ ಅಂಥ ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಮ ಕಾಲೇಜ್ ಬರ್ತದಾ ಇಲ್ಲ ಅಂತ ಕೇಳ್ತಾರೆ ಅಕಸ್ಮಾತ್ ನೀವು ಅಂಥ ಕಾಲೇಜಲ್ಲಿ ಕಲ್ತಾರೆ ಮಾತ್ರ ನಿಮಗೆ ಕೆ ಸಿ ಟಿ ಬರಲಿಕ್ಕೆ ಅವಕಾಶ ಇನ್ನು ಎರಡನೇದು ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ ಕಲ್ತಿರ್ತಾರೆ ಆ ವಿದೇಶದ ವಿಶ್ವವಿದ್ಯಾಲಯಗಳು ಸಹಿತ ಒಂದು ಅಸ್ಲೀನೋ ನಕ್ಲಿನೋ ಗೊತ್ತಿರೋಂಗಿಲ್ಲ ಹೀಗಾಗಿ ಅವರನ್ನು ಸಹಿತ ಹೊರಗಿಡುವಂಥ ದೃಷ್ಟಿಕೋನದಿಂದ ಈ ಒಂದು ಆಪ್ಷನ್ ಅನ್ನು ಕೇಳಿದಾರೆ ನಿಮ್ಮ ಕಲಿಯುವಂಥ ಕಾಲೇಜು ಯು ಜಿ ಸಿಯಿಂದ ಮಾನ್ಯತೆ ಪಡೆದಿದ್ರೆ ಇದನ್ನು ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಅವ್ರು ಕೇಳ್ತಾ ಬರ್ತಾರೆ ನೀವು ಪಿ ಜಿ ಪರೀಕ್ಷೆನ ತೆರಗಡೆ ಹೊಂದಿದ್ದೀರಾ ಅಂತೇಳಿ ಅವಾಗ ನೀವೇನು ಮಾಡ್ತೀರಿ ಇಲ್ಲ ಅಂತ ಹಾಕ್ತಾರೆ ಯಾಕಂದರೆ ನೀವು ಆಲ್ರೆಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲಿತಾ ಇರೋದ್ರಿಂದ ಇಲ್ಲ ಅಂತ ಹಾಕ್ತೀರಿ ಅದು ಹಾಕಿದ ತಕ್ಷಣ ಅವರ ನೆಕ್ಸ್ಟ್ ಬರುವಂಥ ಪ್ರಶ್ನೆ ಏನು ಅಂತಂದರೆ ಇಲ್ಲಿ ಹದಿನೈದು ಎ ಬರ್ತಿದ್ರು ನೋಡ್ರಿ ನೀವು ಪಿ ಜಿ ಪರೀಕ್ಷೆಗೆ ಹಾಜರಾಗಿದ್ದೀರಾ ಅಥವಾ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೀರಾ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಅವ್ರು ಇದನ್ನ ಯಾಕೆ ಕೇಳಿದರು ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ದವ್ರು ಅರ್ಜಿನ ಹಾಕಿ ಹಾಕಬೇಕಂತೇಳಿ ಅಧಿಸೂಚನೆಯಲ್ಲಿ ಕೊಟ್ಟು ಸಹಿತ ನೀವು ಪರೀಕ್ಷೆಗೆ ಹಾಜರಾಗಿದ್ದೀರಾ ಅಥವಾ ಫಲಿತಾಂಶಕ್ಕೆ ಕಾಯುತ್ತಿದ್ದೀರಾ ತ್ಯಾಗ ಕೇಳಿದರು ಅನ್ನುವಂಥ ಡೌಟ್ ಬಹಳಷ್ಟು ಜನ ವಿದ್ಯಾರ್ಥಿಗಳಂತೆ ಇಲ್ಲಿ ನಿಮ್ಮ ಇಲ್ಲಿ ನಿಮಗೊಂದು ಫ ಇನ್ಫಾರ್ಮೇಷನ್ ಏನು ಅಂತಂದರೆ ಒಬ್ಬ ಅಭ್ಯರ್ಥಿ ಅಡ್ಮಿಷನ್ ಮಾಡಿದ ತಕ್ಷಣವೇ ಆತನ ಅಭ್ಯರ್ಥಿ ತನ ಸಿಂಧುತ್ವಗೊಳ್ಳೋದಿಲ್ಲ ಯಾಕಂತಂದರೆ ಆತ ಆತನ ಟಿ ಸಿ ಟ್ರಾನ್ಸ್ಫರ್ ಆಗಿರಬೇಕಾಗತ್ತೆ ಅವ್ರು ಟಿ ಸಿ ಟ್ರಾನ್ಸ್ಫರ್ ಯಾ ಎಷ್ಟ್ರೊಳಗಾಗುತ್ತಂತಂದರೆ ಆತ ಒಂದು ಸೆಮ್ ಎಕ್ಸಾಮ್ ಬರಿತಾಯಿದಾನಂದರೆ ಆತನ ಟಿ ಸಿ ಬಂದಿದೆ ಟಿ ಸಿ ಕನ್ಫರ್ಮ್ ಆದ ತಕ್ಷಣ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಕೊಡ್ತಾರೆ ಇದು ರೂಲ್ಸ್ ಇದು ಓಕೆ ಇದು ಒಂದು ರೂಲ್ಸು ಹೀಗಾಗಿ ಅವರು ಇಲ್ಲಿ ಏನು ಕನ್ಫರ್ಮ್ ಕನ್ಫರ್ಮೇಷನ್ ಮಾಡ್ತಾರಂತಂದರೆ ನೀವು ಮಿನಿಮಮ್ ಒಂದು ಸೆಮೆಸ್ಟ್ರಿ ಪರೀಕ್ಷೆಯಾದರೂ ಹಾಜರಾಗಿರಬೇಕು ಓಕೆ ಅಥವಾ ಆ ಹಾಜರಾಗಿ ನಿಮ್ಮ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಸಹಿತ ಇರಬೇಕಾಗುತ್ತೆ ಅಥವಾ ನಿಮ್ಮ ಹಾಜರಾಗಿ ನೀವು ರಿಸಲ್ಟ್ ಸಲುವಾಗಿ ವೆಯ್ಟ್ ಮಾಡ್ತಾ ಇರುವಂಥ ಕ್ಯಾಂಡಿಡೇಟ್ ಸಹಿತ ಆಗಿರ್ಬೋದು ಒಟ್ಟಾರೆಯಾಗಿ ಒಂದು ಸೆಮ್ ಆದರೂ ನೀವು ಪರೀಕ್ಷೆಯನ್ನು ಬರೆದಿರಬೇಕಾಗುತ್ತೆ ಉದಾಹರಣೆಗಾಗಿ ಈಗೇನಾಗ್ತಾಯಿದೆ ಕೆ ಕೊರೋನಾದಿಂದಾಗಿ ಅಡ್ಮಿಷನ್ಸು ಅದೆಲ್ಲ ಟೈಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಉದಾಹರಣೆಗಾಗಿ ನಾನು ಇವತ್ತು ಎಡ್ಮಿಷನ್ ಮಾಡಿದೆ ಈ ಪಿ ಜಿಗೆ ಅಡ್ಮಿಷನ್ ಮಾಡಿದೆ ಇವತ್ತು ಮಾಡಿ ನಾಳೆ ಕೆ ಸೆಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದೆ ಇಲ್ಲ ನಾನು ಇವತ್ತು ಅಡ್ಮಿಷನ್ ಮಾಡಿದರೆ ಈ ಫಸ್ಟ್ ಸೆಮಿದ ಎಕ್ಸಾಮ್ನಲ್ಲಿ ಅಪೇರ್ ಆಗಿರಬೇಕು ಅಂದಾಗೆ ಮಾತ್ರ ನನಗೆ ಬರಲಿಕ್ಕೆ ಅವಕಾಶವಿದೆ ಹೀಗಾಗಿ ಯಾರೇ ಇರಲಿ ಫಸ್ಟ್ ಸೆಮಿಸ್ಟ್ರಿ ಎಕ್ಸಾಮ್ ಅಟೆಂಡ್ ಆದಮೇಲೆ ನೀವು ಸೆಕೆಂಡ್ ಸೆಮ್ ಅಟೆಂಡ್ ಆಗ್ಬೋದು ಥರ್ಡ್ ಸೆಮ್ ಅಟೆಂಡ್ ಆಗ್ಬೋದು ಫೋರ್ತ್ ಸೆಮ್ ಅಟೆಂಡ್ ಆಗ್ಬೋದು ಯಾರೇ ಆಗಲಿ ಅವರು ಅಟೆಂಡ್ ಆಗಿದ್ರೆ ಅಂದರೆ ಹೌದು ಅಂತಾಕಿ ಇನ್ನೂ ಸರ್ ನಾವು ಅಡ್ಮಿಷನ್ ಮಾಡಿದ್ದೀವಿ ಫಸ್ಟ್ ಸೆಮಿಸ್ಟ್ರಿ ಎಕ್ಸಾಮೇ ನಾವು ಇನ್ನೂ ಬರೆದಿಲ್ಲ ಅನ್ನುವಂಥವರು ಸಹಿತ ನೀವು ಹೌದು ಒಂದು ಹೌದು ಒಂದು ಹಾಕ್ಕೊಂಡೇ ಸಹಿತ ನೀವು ಹೋಗ್ಬೋದು ಯಾಕಂತಂದರೆ ಇಲ್ಲೇ ಅವ್ರು ಏನು ಅಂತಂದರೆ ವೆರಿಫೈ ಮಾಡುವಾಗ ಮೋಸ್ಟ್ಲಿ ಅವ್ರನ್ನ ರಿಮೂವ್ ಮಾಡ್ಬೋದು ಯಾರು ಫಸ್ಟ್ ಸೆಮ್ ಎಕ್ಸಾಮನ್ನು ಬರೆದಿಲ್ಲ ಅವ್ರನ್ನ ರಿಮೂವ್ ಮಾಡ್ಬೋದು ಓಕೆ ಮತ್ತು ಅವ್ರಿಗೆ ಇನ್ನು ಕೇಳುವಂಥ ಇನ್ನೊಂದು ಉದ್ದೇಶ ಏನು ಅಂತಂದರೆ ನೀವು ಸೆಕೆಂಡ್ ಸೆಮ್ ಯಾವ ಸೆಮ್ಮಿನಲ್ಲಿ ಎಕ್ಸಾಮನ್ನು ಅಪ್ಲೈ ಮಾಡ್ತೀರೋ ಆ ಸೆಮ್ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ ಉದಾಹರಣೆಗಾಗಿ ಈಗ ಥರ್ಡ್ ಸೆಮ್ ಎಕ್ಸಾಮನ್ನು ಬರೆದಿರ್ತಾನೆ ಅಭ್ಯರ್ಥಿ ಓಕೆ ಪರೀಕ್ಷೆ ವೇಟ್ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾನೆ ನೀವು ಇವತ್ತು ಹೌದು ಅಂತ ಅಂದರೆ ನಾಳೆ ನೀವು ಥರ್ಡ್ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಕೆ ಇ ಎದೊಳಗೆ ಕಳಿಸ್ಕೊಡ್ಬೇಕಾಗ್ತದೆ ನೀವು ಕೆ ಕ್ಲಿಯರ್ ಆದ ತಕ್ಷಣ ಓಕೆ ಈ ಉದ್ದೇಶದಿಂದ ನೀವು ಯಾವ ಸೆಮ್ಮಲ್ಲಿ ಯಾವ ಟೈಮಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಇದ್ದೀರ ಆ ಟೈಮ್ನ ರಿಸಲ್ಟ್ ಸೀಟು ಅವರಿಗೆ ಬೇಕಾಗುತ್ತೆ ಓಕೆ ಹೀಗಾಗಿ ಅವರು ಈ ಆಪ್ಷನನ್ನು ಕೇಳಿದಾರೆ ಇದು ನೀವು ಎಸ್ ಮಾಡಿಕೊಂಡು ನೀವು ಕಂಟಿನ್ಯೂ ಆಗಿ ತುಂಬ್ತಾ ಹೋಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಓಕೆ ಥ್ಯಾಂಕ್ ಯು